ಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಓಪನ್ ಮಾಡಿ ಇಲ್ಲಿ ಗರುಡ ಅಂತಂದೇಳಿ ಟೈಪ್ ಮಾಡಿ ಗರುಡ ಅನ್ನೋ ಆ್ಯಪು ಇದು ಮೊಬೈಲ್ ಆ್ಯಪ್ ಆಗಿದ್ದು ಇದು ಬಿ ಎಲ್ ಒಗಳಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಅಭಿವೃದ್ಧಿಪಡಿಸಲ್ಪಟ್ಟಿದೆ ಇದು ಸಿಂಪಲ್ಲಾಗಿದೆ ಸೇಫ್ ಆಗಿದೆ ಮತ್ತು ಈಸಿ ಅದನ್ನು ಇದು ಮಾಡೋದು ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇರಲೇಬೇಕು ಬಿ ಎಲ್ ಒಗಳು ತಮ್ಮ ಕೆಲಸಗಳನ್ನು ಅಂದರೆ ನಮೂನೆ ಆರು ನಮೂನೆ ಏಳು ನಮೂನೆ ಎಂಟು ಏನು ಇದು ಮಾಡ್ತೀವಿ ನೋಡಿರಿ ಗರುಡ ಆ್ಯಪ್ ನೋಡ್ತಾ ಇದ್ರಿ ಇನ್ಸ್ಟಾಲ್ ಮಾಡ್ಕೋಬೇಕು ಆ ಒಂದು ಈ ಬಿ ಎಲ್ ಒಗಳು ಕೆಲಸ ಸುಗಮವಾಗಿ ಮಾಡಲು ಈ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಲಾಗಿದೆ ಇದು ದೇಶದಾದ್ಯಂತ ಇರ್ತಕ್ಕಂಥ ಒಂದು ಆ್ಯಪ್ ದೇಶದಾದ್ಯಂತ ಬಿ ಎಲ್ ಒಗಳು ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕು ನೋಡಿ ಇದು ಇನ್ಸ್ಟಾಲ್ ಆಗ್ತಾ ಇದೆ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಾಲ್ ಆಗಿದೆ ಇದು ಏನೇನಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಮ್ಮ ಪೋಲಿಂಗ್ ಸ್ಟೇಷನ್ ಅಂದರೆ ಬಿ ಎಲ್ ಒಗಳ ಪೋಲಿಂಗ್ ಸ್ಟೇಷನ್ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಇದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂದರೆ ಈ ಲೊಕೇಶನನ್ನು ತಗೊಳ್ತದೆ ಇದು ಗೌರುಡ ಆ್ಯಪ್ ಇನ್ಸ್ಟಾಲ್ ಆಗಿದೆ ಈಗ ಓಪನ್ ಮಾಡೋಣ ಓಪನ್ ಆದಾಗ ಇಲ್ಲಿ ಅಲೋ ಕೇಳ್ತತೆ ನಾಲ್ಕು ಅಲೋ ಕೇಳ್ತತೆ ಎಲ್ಲವಕ್ಕೂ ನಾವು ಅಲೋ ಕೊಡಬೇಕು ಮುಂದೆ ನೀವು ಅಲೋ ಕೊಟ್ಟ ಮೇಲೆ ಈ ರೀತಿ ಲಾಗಿನ್ ಅಂತ ಫೇಸ್ ಓಪನ್ ಆಗುತ್ತೆ ಅಲ್ಲಿ ನೀವು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ನಮ್ಮದು ಕರ್ನಾಟಕ ಹಾಗಾಗಿ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಅಸೆಂಬ್ಲಿ ಅಂತಿದೆ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎ ಕ್ಷೇತ್ರ ಆ ಎಮ್ ಎಲ್ ಎ ಕ್ಷೇತ್ರವನ್ನು ನೀವು ಸೆಲೆಕ್ಟ್ ಮಾಡಬೇಕು ನಮ್ಮದು ನೂರ ಎಂಟು ಮಾಯ್ಕೊಂಡ ಆಗಿರೋದ್ರಿಂದ ಮಾಯ್ಕೊಂಡ ಸೆಲೆಕ್ಟ್ ಮಾಡ್ತೀನಿ ಇದರಲ್ಲಿ ಈ ಗರುಡ ಆ್ಯಪ್ನಲ್ಲಿ ನಾನು ಮೊದಲೇ ಹೇಳಿದಾಗೆ ಜಿ ಐ ಎಸ್ ಸೆಲೆಕ್ಟ್ ಮಾಡ್ಬೋದು ಆಮೇಲೆ ಇಲ್ಲಿ ಪಾರ್ಟ್ ನಂಬರ್ ಹಾಕಬೇಕು ನಿಮ್ದು ಏನು ಪಾರ್ಟ್ ನಂಬರ್ ಇದೆ ಅದನ್ನು ಹಾಕಿರಿ ಆಮೇಲೆ ಮೊಬೈಲ್ ನಂಬರ್ ಹಾಕಿರಿ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರೇ ಹಾಕಬೇಕು ಆಮೇಲೆ ಪಾಸ್ವರ್ಡ್ ಮೊದಲಿಗೆ ನಾವು ಬಿ ಎಲ್ ಒಪ್ ನಾವು ಓದರ್ಷ ಏನು ಮಾಡಿದ್ವಿ ಅದರ ಒಂದು ಇದು ಪಾಸ್ವರ್ಡ್ ನಾವು ಏನು ಪಾಸ್ವರ್ಡ್ ಇಟ್ಟಿದ್ವಿ ಆ ಪಾಸ್ವರ್ಡನ್ನು ನಾವು ಹಾಕಬೇಕು ಇದರಲ್ಲಿ ಸಾಮಾನ್ಯವಾಗಿ ಆ ಮೊಬೈಲ್ ನಂಬರೇ ಅದರ ಪಾಸ್ವರ್ಡ್ ಆಗಿರುತ್ತೆ ಈಗ ಒ ಟಿ ಪಿ ಬಂದಿದೆ ಒ ಟಿ ಪಿಯನ್ನು ನಾವು ಎಂಟ್ರಿ ಮಾಡೋಣ ಒ ಟಿ ಪಿ ವೆರಿಫಿಕೇಷನ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿಯನ್ನು ನೀವು ಎಂಟ್ರಿ ಮಾಡಿದರೆ ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು ಗರುಡ ಆ್ಯಪು ಓಪನ್ ಆಗುತ್ತೆ ಈ ಗರುಡ ಆ್ಯಪನಲ್ಲಿ ನೀವು ನೋಡಿರಿ ಕ್ಯಾಮ್ರಾ ಅಲ್ಲಿ ಕೇಳ್ತಾ ಇದೆ ಡಿವೈಸ್ ಲೊಕೇಶನನ್ನು ಆನ್ ಮಾಡಿರಿ ಅಂತ ಹೇಳ್ತಾ ಇದೆ ಓಕೆ ಕೊಟ್ಬಿಡಿರಿ ಇಲ್ಲಿ ನೋಡಿರಿ ಕ್ಯಾಮ್ರಾ ಅದು ಎಲ್ಲ ರೀಡ್ ಮಾಡಿದೆ ಲೊಕೇಶನ್ ಯಾವುದು ಅಂತ ರೀಡ್ ಮಾಡಿದೆ ನೀವು ಎಲ್ಲಿದ್ದೀರಿ ಲೊಕೇಶನ್ ಬಂದಿದೆ ಇಂಟರ್ನೆಟ್ ಕನೆಕ್ಟ್ ಆಗಿದೆ ಅವೈಲಬಲ್ ಸ್ಟೋರೇಜು ಅದನ್ನು ರೀಡ್ ಮಾಡಿದೆ ಅವೈಲಬಲ್ ರ್ಯಾಮ್ ಆಂಡ್ರಾಯ್ಡ್ ನಿಮ್ಮದು ಯಾವುದು ಮೊಬೈಲು ಅಂತಂದು ಹೇಳಿ ಅದನ್ನು ರೀಡ್ ಮಾಡಿದೆ ನಿಮ್ಮ ಮೊಬೈಲಿನ ಸ್ಥಿತಿಯನ್ನು ಅದು ರೀಡ್ ಮಾಡಿ ಅದನ್ನು ಮುಂದೆ ಟಿಕ್ ಮಾರ್ಕ್ ಕೊಟ್ಟಿದೆ ಅದನ್ನು ನೀವು ಏನು ಮಾಡಬೇಕಾಗಿಲ್ಲ ಅದನ್ನು ನೋಡಿ ಕೆಳಗಡೆ ಸಬ್ಮಿಟ್ ಬಟನ್ ಇದೆ ಅದನ್ನು ಸಬ್ಮಿಟ್ ಕೊಡಬೇಕು ಕೆರಿಯರ್ ಜಿಯೋ ಫೋರ್ ಜಿ ನಮ್ಮದು ನಿಮ್ಮದು ಯಾವುದು ಸಿಮ್ಮು ಅದು ಬಂದಿದೆ ಎಲೆಕ್ಟ್ರಸ್ ಡಾಟಾ ಸಿಂಕ್ ಸಾವಿರದ ತೊಂಬತ್ನಾಲ್ಕು ಇವು ವೋಟರ್ಗಳು ಇದ್ದಾರೆ ನಿಮ್ಮ ಒಂದು ಮತದಾರ ಇಲ್ಲಿ ಅಂತ ತೋರಿಸ್ತಾ ಇದೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಗರುಡ ಅನ್ನೋ ಆ್ಯಪ್ ಇದೆ ಇದರಲ್ಲಿ ಸ್ಟೇಟಿಸ್ಟಿಕ್ಸ್ ಅಂದರೆ ಚೆಕ್ ಲಿಸ್ಟ್ ತೋರಿಸ್ತಾ ಇದ್ದಾನೆ ಟೋಟಲ್ ಫಾರಮ್ ರಿಕ್ವೆಸ್ಟ್ ಇನ್ನೂ ನಾವು ಈಗ ಓಪನ್ ಮಾಡಿರೋದ್ರಿಂದ ಯಾವ ಫಾರಮ್ಮು ಹಾಕಿಲ್ಲ ಹಾಗಾಗಿ ಸೊನ್ನೆ ಸೊನ್ನೆ ತೋರಿಸ್ತಾ ಇದೆ ಏಳು ದಿನದಲ್ಲಿ ರಿಸೀವ್ಡ್ ಫಾರಮ್ಸ್ ಝೀರೋ ಇದೆ ಏಳು ದಿನದಲ್ಲಿ ಏಳು ದಿನದ ಹಿಂದೆ ರಿಸೀವ್ ಮಾಡಿದ್ದ ಫಾರ್ಮ್ಸ್ ಝೀರೋ ಇದೆ ಫೀಲ್ಡ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅನ್ನೋದು ಅದು ಕೂಡ ಝೀರೋ ಇದೆ ಇದನ್ನು ಸ್ವಲ್ಪ ರೊಟೇಟ್ ಮಾಡಿದಾಗ ಇದು ಭಾಳ ಸ್ಕ್ರೀನ್ ಭಾಳ ಸಣ್ಣದಾಗಿದೆ ಇದರಲ್ಲೇ ಹೇಳ್ತಾ ಇದ್ದೀನಿ ಅದೇ ಇವು ಸ್ಟೇಟಿಸ್ಟಿಕ್ಸ್ ಹೇಳಿದ್ನಲ್ಲ ಅವು ಸೊನ್ನೆ ಇದ್ದಾವೆ ಇವು ಮುಂದೆ ನಾವು ಇದರಲ್ಲಿ ಫಂಕ್ಷನ್ ಮಾಡ್ಬೋದು ಓಪನ್ ಮಾಡಿಕೊಂಡು ನಾವು ನಮೂನೆ ಆರು ನಮೂನೆ ಏಳು ನಮೂನೆ ಎಂಟು ಇದರಲ್ಲೇ ನಾವು ಸಬ್ಮಿಟ್ ಮಾಡ್ಬೋದು ಆಮೇಲೆ ಮುಂದಕ್ಕೆ ನೋಡ್ತಾ ಹೋದಾಗ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೂಡ ನಾವು ಇದರಲ್ಲಿ ಲಿಂಕ್ ಮಾಡ್ಬೋದು ಆದರೆ ಏನು ಹೇಳ್ತಾನೆ ಕಮಿಂಗ್ ಸೂನ್ ಅಂತ ಹೇಳ್ತಾನೆ ಅಂದರೆ ಇನ್ನೂ ಅದಕ್ಕೆ ಆಪ್ಷನ್ ಬಿಟ್ಟಿಲ್ಲ ಇದಕ್ಕೆಲ್ಲ ಆಪ್ಷನ್ ಇದ್ದಾವೆ ಆದರೆ ಅದು ವರ್ಕ್ ಮಾಡಲ್ಲ ಪ್ರತಿಯೊಬ್ಬರು ಮೊಬೈಲ್ ನಂಬರು ಇಮೇಲ್ ಐ ಡಿ ಅದನ್ನು ಲಿಂಕ್ ಮಾಡಿಬಿಟ್ರೆ ಎಲ್ಲರೂ ಒಂದು ಇವು ಡೌನ್ಲೋಡ್ ಆಗ್ತವೆ ಈಗ ನೋಡಿ ಅಲ್ಲಿ ನೀವು ಮೇಲೆ ಮೂರು ಒಂದು ಗೆರೆಗಳಿದ್ದಾವೆ ಅದನ್ನು ಮುಟ್ಟಿದರೆ ಈ ಒಂದು ಆಪ್ಷನ್ಸ್ ಬರ್ತಾವೆ ಹೋಮ್ ಮ್ಯಾಪಿಂಗ್ ಎಲೆಕ್ಟರ್ಸ್ ಈ ರೀತಿ ಮ್ಯಾಪಿಂಗನ್ನು ನೀವು ಅಲ್ಲ ಈ ಬಿ ಎಲ್ ಒ ಪ್ರೊಫೈಲನ್ನು ನೀವು ಓಪನ್ ಮಾಡಿದರೆ ನಿಮ್ಮ ಹೆಸರು ಬಂದಿದೆ ಹೆಸರನ್ನು ಬೇಕಾದರೆ ನೀವು ಅಪ್ಡೇಟ್ ಮಾಡ್ಕೋಬೋದು ನಾನು ಹೆಸರು ಸ್ವಲ್ಪ ಇದ್ಯಾವುದು ಸ್ಪೆಲ್ಲಿಂಗ್ ತಪ್ಪಾಗಿರೋದ್ರಿಂದ ನಾನು ಅದನ್ನೇ ಹೆಸರನ್ನು ಸರಿ ಮಾಡ್ಕೊಳ್ತಾ ಇದ್ದೀನಿ ಸರಿ ಮಾಡಿಕೊಂಡು ನೇಮ್ ಆದಮೇಲೆ ಮತ್ತೆ ಯಾವ್ಯಾವ ಏನೇನು ಪ್ರೊಫೈಲ್ ನಿಮ್ಮ ಬಗ್ಗೆ ಅದನ್ನು ಡಿಸಿಗ್ನೇಷನ್ ಏನಿದೆ ಬಿ ಎಲ್ ಒ ಇಮೇಲ್ ನಿಮ್ಮ ಇಮೇಲ್ ಐ ಡಿಯನ್ನು ನೀವು ಹಾಕಿ ಮತ್ತು ಹಾಕಿ ಇದರಲ್ಲಿ ಮತ್ತೆ ಏನೇನು ಚೆಕ್ ಲಿಸ್ಟ್ ಅಂದ್ರೇನು ಅಂದರೆ ಸೆಲೆಕ್ಟ್ ಫಾರಮ್ ವೆರಿಫೈ ಆ್ಯಂಡ್ ಆಲ್ಸೋ ಎಡಿಟ್ ನೆಸೆಸರಿ ಅಂತಾನೆ ಮ್ಯಾಪಿಂಗ್ ಫೆಸಿಲಿಟಿನಲ್ಲಿ ನಿಮಗೆ ಭಾಳಷ್ಟು ಆಪ್ಷನ್ ಸಿಗ್ತಾ ಹೋಗ್ತವೆ ಆಮೇಲೆ ಅವೈಲಬಲೋ ನಾಟ್ ಅವೈಲಬಲೋ ಅಷ್ಟು ಹಾಕ್ಬೇಕು ನೀವು ಎ ಎಮ್ ಎಫ್ ಮತ್ತು ಇ ಎಮ್ ಎಫ್ ಅನ್ನೋ ಒಂದು ಅಪ್ಡೇಟ್ ಸೆಕ್ಷನ್ನಲ್ಲಿ ಆಮೇಲೆ ಮ್ಯಾಪಿಂಗ್ ಸೆಕ್ಷನ್ನಲ್ಲಿ ಆ್ಯಡ್ ಫಿಲ್ ಆಲ್ ಡೀಟೇಲ್ಸ್ ಅಪ್ಡೇಟ್ ಇನ್ಫೋ ಈ ರೀತಿ ಸಾಕಷ್ಟು ನಿಮಗೆ ಇಲ್ಲಿ ಆಪ್ಷನ್ಗಳು ಸಿಗ್ತಾ ಹೋಗ್ತವೆ ಆಮೇಲೆ ನಿಮ್ಮ ವಿಳಾಸ ಪೋಲಿಂಗ್ ಬೂತಿನ ವಿಳಾಸ ಕೂಡ ನೀವು ಅಪ್ಡೇಟ್ ಮಾಡ್ಬೋದು ಆಮೇಲೆ ನಿಮ್ಮ ಪೋಲಿಂಗ್ ಸ್ಟೇಷನನ್ನು ಫೋಟೋಸ್ ಕೂಡ ಸಬ್ಮಿಟ್ ಮಾಡ್ಬೋದು ಆಮೇಲೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫಾರಮ್ ನಂಬರ್ ಸಿಕ್ಸ್ ಫಾರಮ್ ನಂಬರ್ ಸೆವೆನ್ ಫಾರಮ್ ನಂಬರ್ ಏಯ್ಟ್ ಇವನ್ನೆಲ್ಲ ಹಾಕ್ಬೋದು ಒಟ್ಟು ಈ ಗರುಡ ಆ್ಯಪ್ ನಿಮಗೆ ಉಪಯೋಗ ಆಗಲಿದೆ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಮುಂದೆ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋನಲ್ಲಿ ನಾನು ನಮೂನೆ ಯಾರು ಹೇಗೆ ಹಾಕೋದು ನಮೂನೆ ಏಳು ಹೇಗೆ ಹಾಕೋದು ಅನ್ನೋದನ್ನು ಮುಂದೆ ತಿಳ್ಸ್ಕೊಳ್ತೀನಿ ಇದರಲ್ಲಿ ಇನ್ಸ್ಟಾಲ್ ಹೇಗೆ ಮಾಡೋದು ಅದನ್ನು ಮತ್ತೆ ಪಾಸ್ವರ್ಡ್ ಹೇಗೆ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಮತ್ತೆ ನಿಮಗೇನಾದರೂ ಇದಿದ್ದರೆ ಕಾಮೆಂಟ್ ಮಾಡಿ